ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಆರ್ ಕನ್ನಡ ಚಾನಲ್. ಸ್ನೇಹಿತರೆ, ಬಹುತೇಕ ಜನರಿಗೆ ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಪೂರಿ, ಚಪಾತಿ, ಪರೋಟಗಳ ಬಗ್ಗೆ ಗೊತ್ತಿರುತ್ತೆ. ಇವುಗಳನ್ನು ಹೊರತುಪಡಿಸಿ ಕೆಲವು ಸ್ವಾದಿಷ್ಟ ರೊಟ್ಟಿಗಳು ಸಹ ಇರುತ್ತವೆ. ಅದುವೇ ಜೋಳದ ರೊಟ್ಟಿ. ಕಡಿಮೆ ಉರಿಯಲ್ಲಿ ಸುಟ್ಟು ಮಾಡಲಾಗುವಂತಹ ಈ ರೊಟ್ಟಿಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪ್ರತಿದಿನ ಇದನ್ನು ಸೇವಿಸಲು ಸಾಧ್ಯವಾಗದಿದ್ದರೆ ವಾರಕ್ಕೆ ಕನಿಷ್ಠ 2 ಅಥವಾ 3 ಬಾರಿಯಾದರೂ ಆಹಾರದಲ್ಲಿ ಜೋಳದ ರೊಟ್ಟಿ ಇದ್ದರೆ ಆರೋಗ್ಯ ಕೂಡ ನಿಮ್ಮ ಜೊತೆಯಲ್ಲೇ ಇರುತ್ತೆ. ಜೋಳದ ರೊಟ್ಟಿಯಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ ಅಧಿಕವಾಗಿರುತ್ತೆ. ಆದ್ದರಿಂದ ಇದರಿಂದ ಮಾಡಿದಂತಹ ಆಹಾರಗಳನ್ನು ತಿಂದ ತಕ್ಷಣ ದೇಹಕ್ಕೆ ಶಕ್ತಿ ಬರುತ್ತದೆ. ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ತಿಂದರೂ ಹೊಟ್ಟೆ ತುಂಬುತ್ತದೆ. ಇದರಲ್ಲಿರುವಂತಹ ಅಮಿನೋ ಆಮ್ಲ ದೇಹಕ್ಕೆ ಹೆಚ್ಚು ಪ್ರೋಟೀನನ್ನು ಒದಗಿಸುತ್ತದೆ. ಜೋಳದಲ್ಲಿ ನಾರಿನಾಂಶವು ಅಧಿಕವಾಗಿರುತ್ತದೆ. ಆದ್ದರಿಂದ ಇದರಿಂದ ಮಾಡಲಾಗುವಂತಹ ಎಲ್ಲ ಆಹಾರಗಳು ಬೇಗನೆ ಜೀರ್ಣವಾಗುತ್ತವೆ. ಗೋಧಿಯಿಂದ ಮಾಡಿದಂತಹ ತಿನಿಸುಗಳಿಗಿಂತ ಜೋಳದಿಂದ ಮಾಡಿದಂತಹ ತಿನಿಸುಗಳು ತುಂಬಾ ಸುಲಭವಾಗಿ ಮತ್ತು ಬೇಗನೆ ಜೀರ್ಣವಾಗುತ್ತವೆ. ಮಲಬದ್ಧತೆಯ ಸಮಸ್ಯೆ ಇರುವವರು ಪ್ರತಿದಿನ ಜೋಳದ ರೊಟ್ಟಿಯನ್ನು ಸೇವಿಸುವ ಅಭ್ಯಾಸ ಮಾಡಿಕೊಂಡರೆ ತುಂಬಾ ಒಳ್ಳೆಯದು. ಇದರಲ್ಲಿರುವಂತಹ ಪೌಷ್ಟಿಕಾಂಶಗಳು ಮೂತ್ರಕೋಶದಲ್ಲಿ ಹರಳು ಕಟ್ಟಿಕೊಳ್ಳುವ ಸಮಸ್ಯೆ ಬಾರದಂತೆ ತಡೆಯುತ್ತದೆ. ಜೋಳದಲ್ಲಿರುವ ನಿಯಾಸಿನ್ ರಕ್ತದಲ್ಲಿರುವಂತಹ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆಗೊಳಿಸುತ್ತದೆ ಹಾಗೂ ಇದರಲ್ಲಿರುವಂತಹ ಫೈಟೋ ಪೌಷ್ಟಿಕಾಂಶ ಹೃದಯದ ತೊಂದರೆಗಳನ್ನು ದೂರ ಇಡುತ್ತದೆ. ಇದರಲ್ಲಿರುವಂತಹ ಪೊಟ್ಯಾಸಿಯಂ, ಮೆಗ್ನೀಸಿಯಂ ಮತ್ತು ಖನಿಜಾಂಶಗಳು ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ರೊಟ್ಟಿಯನ್ನು ಬೆಂಕಿಯಲ್ಲಿ ಸುಟ್ಟು ಮಾಡುವ ಕಾರಣ ಇದರಲ್ಲಿ ಕಬ್ಬಿಣಾಂಶವು ಹೆಚ್ಚಿರುತ್ತದೆ. ಆದ್ದರಿಂದ ರಕ್ತಹೀನತೆಯಿಂದ ಬಳಲುವವರಿಗೆ ಇದು ತುಂಬಾ ಉತ್ತಮವಾದದ್ದು. ಮಹಿಳೆಯರು ಋತುಬಂಧ ಸಮಯಕ್ಕಿಂತ ಮೊದಲು ಜೋಳದ ರೊಟ್ಟಿ ಅಥವಾ ಅದರಿಂದ ಮಾಡಿದಂತಹ ಆಹಾರಗಳನ್ನು ಸೇವಿಸಿದರೆ ಹಾರ್ಮೋನುಗಳ ಅಸಮತೋಲನವನ್ನು ತಡೆಯಬಹುದು. ಜೋಳದಿಂದ ಮಾಡಿದಂತಹ ಆಹಾರಗಳನ್ನು ಸೇವಿಸಿದರೆ ಸ್ತನ ಕ್ಯಾನ್ಸರ್ ಕೂಡ ತಡೆಗಟ್ಟಬಹುದು ಎಂದು ಕೆಲವು ಅಧ್ಯಯನಗಳು ಹೇಳಿವೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಾವು ಸರ್ವೇ ಸಾಮಾನ್ಯವಾಗಿ ಹೆಚ್ಚಾಗಿ ಉತ್ತರ ಕರ್ನಾಟಕದ ಜನರು ಏನು ಮಾಡ್ತೀವಿ, ಜೋಳದ ರೊಟ್ಟಿಯನ್ನು ಜಾಸ್ತಿ ತಿಂತಾ ಇರ್ತೀವಿ. ಅಂದರೆ ಜೋಳದ ಬಳಕೆ ನಮ್ಮಲ್ಲಿ ಹೆಚ್ಚಾಗಿರುತ್ತೆ. ಸೊ ಇನ್ನು ಬೇರೆ ಬೇರೆ ಪ್ರದೇಶ ಕಡೆ ಹೋದಾಗೆಲ್ಲ ಜೋಳದ ಒಂದು ಆಹಾರ ಪದಾರ್ಥ ಕಡಿಮೆ ಇರುತ್ತೆ. ಯಾವಾಗ್ಲೂ ಅವರು ಮೈದಾ ಆಗಿರ್ಬೋದು, ಗೋಧಿ ಹಿಟ್ಟಾಗಿರ್ಬೋದು, ಸೊ ಇದನ್ನು ಬಳಸ್ತಾ ಇರ್ತಾರೆ. ಸೊ ಅಂಥವರು ಜೋಳದ ಒಂದು ಉಪಯೋಗವನ್ನು ನೀವು ತಿಳ್ಕೊಂಡು ಅದನ್ನು ಬಳಕೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸೊ ಎಲ್ಲರಿಗೂ ಸಹ ಇದನ್ನು ಸಾಧ್ಯ ಆದಷ್ಟು ಶೇರ್ ಮಾಡಿ. ಹಾಗೆಯೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನೇ ಇದ್ದರೂ ನಮಗೆ ಕಾಮೆಂಟಲ್ಲಿ ಬರೆದು ತಿಳಿಸಿ. ಸೊ ಇದೇ ರೀತಿ ಮತ್ತೊಂದು ಹೊಸ ಹೊಸ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.